ವಿಜಯಪುರ ಜಿಲ್ಲೆಯಲ್ಲಿ 150 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಜನವರಿ 1 ರಿಂದ 15 ರವರೆಗೆ ಒಟ್ಟು 664 ಜನರಲ್ಲಿ ಕೊರೋನಾ ಧನಾತ್ಮಕ ಪತ್ತೆಯಾಗಿತ್ತು ಅದರಲ್ಲಿ 664 ಜನರ ಪೈಕಿ 150 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಈ ಕುರಿತಂತೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಹೇಳಿದ್ದಾರೆ 5 ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಒಂದೇ ಶಾಲೆಯಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾದರೆ ಆ ಶಾಲೆಗೆ ಒಂದು ವಾರಗಳ ಕಾಲ ರಜೆ ಘೋಷಿಸಿ ಆದೇಶಿಸಿ ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಹೊರಡಿಸಿದ್ದಾರೆ ಜಸ್ಟ್ ಒಂದು ಕ್ವಿಕ್ ಮೀಟಿಂಗ್ ಮಾಡಿ ಡಿಡಿಪಿಎ ಮತ್ತು ಡಿಡಿಪಿಯುಗೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಸೋ ಇದರ ಪ್ರಕಾರ 7 ದಿವಸ ಆದ ನಂತರ ಯಾರಿಗೂ ಪಾಸಿಟಿವ್ ಬಂದಿರಲ್ಲ ಅಂತವರೆಲ್ಲ 7 ದಿವಸ ಆದ ನಂತರ ಆರಾಮಾಗಿ ಬರಬಹುದು ಪಾಸಿಟಿವ್ ಬಂದು ಇನ್ ಕೇಸ್ ಯಾರಾದರೂ ಇನ್ನು ರಿಕವರ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅವರು ರಿಕವರ್ ಆದ ಮೇಲೆ ಶಾಲೆಗೆ ಬರಬಹುದು ಅದನ್ನ ಸಂಬಂಧಪಟ್ಟ ಶಾಲೆ ಗುರುಗಳು ನೋಡಿಕೊಳ್ಳಬೇಕಾಗಿದೆ